ಸೊ ಕೆಲವೊಬ್ಬರಲ್ಲಿ ಕ್ವಶನ್ ಇರ್ಬೋದು, ಈ ಕೋವಿಡ್ ಎಲ್ಲ ಆಗಿದೆ, ಬ್ಲಡ್ ಕೊಡ್ಬೋದು, ಯಾರೆಲ್ಲ ಕೊಡ್ಬೋದು ಹೇಗೆ ಅಂತಂತೇಳಿ. ಸೊ ನಾನು ಒಂದಿಷ್ಟು ಸಿಂಪಲ್ ಆಗಿ ಯಾರೆಲ್ಲ ಬ್ಲಡ್ ಡೊನೇಟ್ ಮಾಡ್ಬೋದು, ಬ್ಲಡ್ ಡೊನೇಟ್ ಮಾಡೋದ್ರಿಂದ ಯಾವ ಥರ ಅಡ್ವಾಂಟೇಜಸ್ ಇರುತ್ತೆ ಅಂತ ಹೇಳಿ ನಾನು ಹೇಳಿಬಿಡ್ತೀನಿ. ಸಿ 18 ಮೇಲೆ ಮತ್ತು 65 ಒಳಗಡೆ ಅವರು ಎಲ್ಲರೂ ಕೂಡ ಬ್ಲಡ್ ಡೊನೇಟ್ ಮಾಡ್ಬೋದು. ಬ್ಲಡ್ ಡೊನೇಟ್ ಮಾಡಲಿಕ್ಕಿಂತ ಮುಂಚೆ ಒಂದು ಸಿಂಪಲ್ ಮೆಡಿಕಲ್ ಚೆಕಪ್ ಅಂತ ಹೇಳಿ ಆಗುತ್ತೆ, ಮತ್ತು ಹಿಮೋಗ್ಲೋಬಿನ್ ಚೆಕಪ್ ಮತ್ತು ಮಾಡ್ತಾರೆ. ಸೊ ಅದರಲ್ಲಿ ಕೆಲವೊಂದು ಕ್ರೈಟೀರಿಯಾಸ್ ಇರುತ್ತೆ. ನೀವು ಹೆಲ್ದಿಯಾಗಿರಬೇಕು, ಬ್ರೇಕ್ಫಾಸ್ಟ್ ಮಾಡಿರಬೇಕು, ಯಾವುದೇ ಮೆಡಿಕೇಷನ್ಸ್ ಮೇಲೆ ಇರಬಾರ್ದು, ಅಥವಾ ಮುಂಚೆ ನಿಮಗೆ ಯಾವುದಾದ್ರು ಸರ್ಜರಿ, ಹಾರ್ಟ್ ತೊಂದರೆ, ಲಂಗ್ಸ್ ತೊಂದರೆ ಆ ಥರ ಏನಾದರೂ ಆಗಿತ್ತು ಅಂತ ಹೇಳಿದ್ರೆ ಕೆಲವೊಂದು ಟೈಮ್ ಪೀರಿಯಡ್ಗಳಿರುತ್ತೆ. ಸೊ ಅದನ್ನು ನೋಡ್ಕೊಂಡ್ಬಿಟ್ಟು ನಾವು ಬ್ಲಡ್ ಒಬ್ಬರು ಕೊಡ್ಬೋದಾ ಇಲ್ವಾ ಅಂತಂತ ಹೇಳಿ ಹೇಳ್ತೀವಿ. ಸೊ ಯಾವುದೇ ಹೆಲ್ದಿ ಮನುಷ್ಯ 18 ಇಯರ್ಸ್ ಮೇಲೆ ಮತ್ತು 65 ಇಯರ್ಸ್ ಒಳಗಡೆ ಇರೋರು ಎಲ್ಲರೂ ಕೂಡ ಬ್ಲಡ್ ಡೊನೇಟ್ ಮಾಡ್ಬೋದು. ಒಂದು ಸರಿ ಬ್ಲಡ್ ಡೊನೇಟ್ ಮಾಡಿ ಆದಮೇಲೆ ನೆಕ್ಸ್ಟ್ ಬ್ಲಡ್ ಡೊನೇಟ್ ಮಾಡಲಿಕ್ಕೆ 3 ಮಂತ್ಸ್ ಗ್ಯಾಪ್ ಇರಬೇಕು, ಅದು ಗಂಡಸರಿಗೆ ಮಾತ್ರ. ಹೆಂಗಸರಿಗೆ ನಾವು ಇಟ್ ಈಸ್ ಬಿಕಮ್ 4 ಮಂತ್ಸ್. ಓಕೆ, ಸೊ ನೀವು ವರ್ಷದಲ್ಲಿ ಅಟ್ಲೀಸ್ಟ್ ಒಂದು 3 times ಬ್ಲಡ್ ಕೊಡ್ಬೋದು, ಬಟ್ ಮೇಕ್ ಶೋರ್ ದಟ್ ಪ್ರತಿ ಬ್ಲಡ್ ಡೊನೇಷನ್ ಮಾಡಿದಾಗ ಗ್ಯಾಪು 3 ಮಂತ್ಸ್ ಇರಬೇಕು. ಸೊ ಬ್ಲಡ್ ಡೊನೇಟ್ ಮಾಡೋದ್ರಿಂದ ನಮಗೆ ಬ್ಲಡ್ ಡೋನರ್ಗೆ ಏನು ಅಡ್ವಾಂಟೇಜ್, ಅವರಿಗೆ ಏನು ಇದು ಬೆನಿಫಿಟ್ಸ್ ಅಂತ ಅನ್ನೋದ್ರಿಂದ. ಸಿ ಫಸ್ಟ್, ಬ್ಲಡ್ ಯಾರು ರೆಗ್ಯುಲರಾಗಿ ಡೊನೇಟ್ ಮಾಡ್ತಾ ಇರ್ತಾರೆ, ಸೊ ಅವರಿಗೆ ಈ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ಗಳು, ಈ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರೋದು ತುಂಬ ಕಡಿಮೆ. ಅವರಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಏನಿರುತ್ತಲ್ಲ ಅದು ರೆಗ್ಯುಲೇಟ್ ಆಗ್ತಾ ಇರುತ್ತೆ. ಯಾರು ರೆಗ್ಯುಲರಾಗಿ ಬ್ಲಡ್ ಡೊನೇಟ್ ಮಾಡ್ತಾ ಇರ್ತಾರೆ, ಸೊ ಅವ್ರದ್ದು ಕಂಟ್ರೋಲಲ್ಲಿ ಇರುತ್ತೆ ಕೊಲೆಸ್ಟ್ರಾಲ್ ಸಂಬಂಧಪಟ್ಟ ಹಾಗೆ. ಆ್ಯಂಡ್ ದೇರ್ ಆರ್ ಸಮ್ ಸ್ಟಡೀಸ್ ವಿಚ್ ಶೋಸ್ ಯಾರು ರೆಗ್ಯುಲರಾಗಿ ಬ್ಲಡ್ ಡೊನೇಟ್ ಮಾಡ್ತಾರೆ ಅವ್ರದ್ದು ಲೈಕ್ ಇಟ್ ಹೆಲ್ಪ್ಸ್ ಇನ್ ಮೆಮೊರಿ ಆ್ಯಂಡ್ ದೇ ವೋಂಟ್ ಗೆಟ್ ಇನ್ಫೆಕ್ಟೆಡ್ ಟು ಆಫನ್, ದೇ ಆರ್ ಲೈಕ್ ಇದು ಇಮ್ಯುನಿಟಿ ವಿಲ್ ಬಿ ವೆರಿ ಸ್ಟ್ರಾಂಗ್. ಸೊ ಅದು ಆ ಥರದೆಲ್ಲ ಇಶ್ಯೂಸ್ ಇದೆ. ಇನ್ನೊಂದು ಮೇನ್ ರೀಸನ್ ಯಾಕೆ ಎಲ್ಲರೂ ಬ್ಲಡ್ ಡೊನೇಟ್ ಮಾಡ್ಬೇಕಂತ ಹೇಳಿದ್ರೆ ಬಿಕಾಸ್ ಯು ಆರ್ ಹೆಲ್ಪಿಂಗ್ ಸಂಬಡಿ. ಈಗ ಬ್ಲಡ್ಡಿನ ಅವಶ್ಯಕತೆಯಲ್ಲಿ ಯಾರೆಲ್ಲ ಪೇಷಂಟ್ಸ್ ಇರ್ತಾರೆ ಅವರಿಗೆ ನೀವು ನಿಮ್ಮ ಹೆಲ್ಪ್ ಏನಿದೆಯಲ್ಲ, ನಿಮ್ಮದು ಒಂದು ಯೂನಿಟ್ ಬ್ಲಡ್ ಇದೆ ಅವರಿಗೆ ಒಂಥರ ಜೀವದಾನ ಮಾಡಿದ ಹಾಗೆ. ಸೊ ಎಲ್ಲರೂ ಏನು ಅಂದ್ಕೊಳ್ತಾರೆ, ಎಲ್ಲರೂ ಬೇರೆಯವ್ರು ಬ್ಲಡ್ ಡೊನೇಟ್ ಮಾಡ್ತಾರೆ ನಾವು ಯಾಕೆ ಮಾಡಬೇಕು ಅಂತಂಥೇಳಿ. ಸೊ ಯೋಚನೆ ಮಾಡಿ, ಈಗ ಎಲ್ಲರೂ ಅದೇ ಥರ ಅಂದ್ಕೊಂಡ್ರೆ, ಎಲ್ಲರೂ ಬೇರೆಯವ್ರು ಡೊನೇಟ್ ಮಾಡ್ತಾರೆ ಅಂತೇಳಿ ಎಲ್ಲ ಒಂದೇ ಟೈಮ್ಗೆ ಅದೇ ಥರ ಅಂದ್ಕೊಂಡ್ರೆ ಯಾರೂ ಬ್ಲಡ್ ಡೊನೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನಾನು ಈ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಅವರು ತುಂಬ ಎಂಥೂಸಿಯಾಸ್ಟಿಕ್ ಇರ್ತಾರೆ, ಅವರು ಮುಂದೆ ಬಂದು ಬ್ಲಡ್ ಕೊಡ್ತಾರೆ, ಅವರೇ ಆರ್ಗನೈಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಾನು ಸಿಟಿಸನ್ಸು ವರ್ಕಿಂಗ್ ಪ್ರೊಫೆಷ್ನಲ್ಸ್ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಕಂಪನೀಸಲ್ಲೆಲ್ಲ ಆರ್ಗನೈಸ್ ಆಗ್ತಾಯಿರುತ್ತೆ, ಮಾಡೋದ್ರೆ ನಿಮ್ಮಲ್ಲಿ ನಿಮ್ಮದು ಒಂದು ಏರಿಯಾ ಇದೆ, ನಿಮ್ಮದೊಂದು ಗ್ರೂಪ್ ಇದೆ ಅಂತಂತ ಹೇಳಿದ್ರೆ ನೀವು ಕೂಡ ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ ಮಾಡಿ, ನೀವು ನಮ್ಮದೇ ಬ್ಲಡ್ ಬ್ಯಾಂಕ್ ಜೊತೆಗೆ ನೀವು ಅಸೋಸಿಯೇಟ್ ಆಗ್ಬೋದು, ಅಥವಾ ಯಾವುದೇ ಬೇರೆ ಬ್ಲಡ್ ಬ್ಯಾಂಕ್ ಜೊತೆ ಅಸೋಸಿಯೇಟ್ ಆಗ್ಬೋದು. ನಮಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಈ ಥರ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ಬೇಕಂತ ಹೇಳಿದ್ರೆ ಸಿ ಬ್ಲಡ್ ಡೊನೇಟ್ ಮಾಡಿದ್ಮೇಲೆ ಒಂದು 5-10 minutes ರೆಸ್ಟ್ ಸಾಕು. ನಾವು ಇಮಿಡಿಯೇಟ್ಲಿ ಬ್ಲಡ್ ಕೊಟ್ಟಾದ್ಮೇಲೆ ಅವರಿಗೆ ನಾವು ರಿಫ್ರೆಶ್ಮೆಂಟ್ ಕೊಡ್ತೇವೆ, ಒಂದು ಇಲ್ಲೇ ಅವ್ರು ಕೂತ್ಕೊಳ್ಬೇಕಾಗುತ್ತೆ, ಒಂದು 5 ನಿಮಿಷ ರೆಸ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಅವರು ದೇ ಕ್ಯಾನ್ ಗೆಟ್ ಬ್ಯಾಕ್ ಟು ನಾರ್ಮಲ್ ಲೈಫ್, ಅಂದರೆ ಅವ್ರದ್ದು ಏನು ಕೆಲಸ ಇದೆ ಅದನ್ನು ಮಾಡ್ಕೋಬೋದು. ಅದು ಬ್ಲಡ್ ಏನು ತೊಗೊಂಡಿರ್ತೀವಲ್ಲ ಅದು ವಾಲ್ಯೂಮ್ ನಿಮಗೆ 48 to 72 hours ರಿಪ್ಲೆನಿಷ್ ಆಗಿಬಿಡುತ್ತೆ. ಮತ್ತು ನೆಕ್ಸ್ಟ್ ಬ್ಲಡ್ ಡೊನೇಟ್ ಮಾಡಲಿಕ್ಕೆ 3 months ವೆಯ್ಟ್ ಮಾಡಬೇಕು. ಸೊ ಅದಕ್ಕೆ ನೀವು ಜಸ್ಟ್ ಬ್ಲಡ್ ಕೊಟ್ಟಾದ್ಮೇಲೆ ಚೆನ್ನಾಗಿ ಊಟ ಮಾಡೋದು, ಮತ್ತು ತುಂಬ ನೀರು ಕುಡಿಯೋದು, ಮತ್ತು ಫ್ರೂಟ್ಸು ಹಣ್ಣು ಆ ಥರ ಎಲ್ಲ ತಿಂದರೆ ಬೇರೆ ಏನು ತೊಂದರೆ ಆಗೋದಿಲ್ಲ.